ನಮಸ್ಕಾರ ವೀಕ್ಷಕರೇ, ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ. ನಾನು ಮನೀಷಾ ಪಾಟೀಲ್. ನರ್ಸಿಂಗ್ ವಿದ್ಯಾರ್ಥಿನಿಯರಿಗೆ ಕಾನೂನು ಅರಿವು ಕಾರ್ಯಾಗಾರ. ಚಾಮರಾಜನಗರದ JSS ಕಾಲೇಜ್ ಸಭಾಂಗಣದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾ ವಕೀಲರ ಸಂಘ ಹಾಗೂ JSS ಸ್ಕೂಲ್ ಆಫ್ ನರ್ಸಿಂಗ್ ಚಾಮರಾಜನಗರದ ಸಹಯೋಗದಲ್ಲಿ ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಆಯೋಜಿಸಿದ ಒಂದು ದಿನದ ಕಾನೂನು ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಬಸವರಾಜು ಜಿ ಅವರು, ನರ್ಸಿಂಗ್ ವೃತ್ತಿ ಬಹಳ ಶ್ರೇಷ್ಠವಾದದ್ದು, ಕೆಳಮಟ್ಟದ ದೃಷ್ಟಿಯಿಂದ ನೋಡಬೇಡಿ. ಏಕೆಂದರೆ ನಿಮ್ಮ ಒಂದು ಪ್ರಯತ್ನ ಸಾವಿನ ದವಡೆಯಲ್ಲಿರುವ ರೋಗಿಗೆ ಜೀವನ ಸಿಗುವ ಆಶಯದಾಯಕವಾಗಿರುತ್ತದೆ. ಸಾರ್ವಜನಿಕರ ಹಾಗೂ ರೋಗಿಗಳೊಂದಿಗೆ ನಿಕಟವಾಗಿ ಸೌಹಾರ್ದತೆಯಿಂದ ಸೇವಾ ಮನೋಭಾವದಿಂದ ಸೇವೆ ಸಲ್ಲಿಸಬೇಕು ಎಂದರು. ಹಾಗೂ ಸೇವಾ ಮನೋಭಾವದಿಂದ ತಮ್ಮ ಕರ್ತವ್ಯ ನಿರ್ವಹಣೆ ಮಾಡಿ ಯಾವುದೇ ಕಾರಣಕ್ಕೆ ಹಣ ಅಮಿಷಕ್ಕೆ ಮಾರದಂತೆ ಕಿವಿ ಮಾತು ಹೇಳಿದರು. ಆ ಮಗು ಗರ್ಭಾವಸ್ಥೆಯಲ್ಲಿದ್ದಾಗಲೇ ಅದರ ಹಕ್ಕು ಅವರಿಗೆ ಕೊಡ್ತಕ್ಕಂಥದ್ದು, ಆ ಹಕ್ಕುಗಳನ್ನ ರಕ್ಷಣೆ ಮಾಡ್ತಕ್ಕಂಥದ್ದು ನಮ್ಮ ನಿಮ್ಮ ಎಲ್ಲ ಪ್ರತಿಯೊಬ್ಬರ ಕರ್ತವ್ಯ ಆಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ, ಮಕ್ಕಳಿಗೆ ನಾವು ಒಳ್ಳೆ ಭವಿಷ್ಯ ಕೊಡಬೇಕು ಅಂತ ಹೇಳಿದ್ರೆ ಗಿಡವಾಗಿ ಬಂದದ್ದು ಮರವಾಗಿ ಬಂದಿದ್ದೆ ಅಂತ ಗಾದೆ ಇದೆಯಲ್ವಾ. ನೀವು ಆ ಮಕ್ಕಳಿಗೆ ಚಿಕ್ಕ ವಯಸ್ಸಲ್ಲೇ ಆ ಒಂದು ಏಜ್ ಅಲ್ಲಿ ನೀವು ಅವರಿಗೆ ಒಳ್ಳೆಯ ತರ ಸಂಸ್ಕಾರ ಸಂಸ್ಕೃತಿನ ತಿಳಿಸ್ಕೊಡ್ಲಿಲ್ಲ ಅಂದ್ರೆ ಖಂಡಿತ ಮುಂದೊಂದು ದಿನ ಅವರೇ ಸಮಾಜದಲ್ಲಿ ಘಾತಕ ವ್ಯಕ್ತಿಗಳಾಗ್ತಕ್ಕಂಥದ್ದು. ಈಗೆಲ್ಲ ಕೆಲವು ರೌಡಿ ಶೀಟರ್ಸ್ ಇವರೆಲ್ಲ ಕೆಲವರಲ್ಲೇ ಈ ಬೇರೆ ಬೇರೆ ತರ ಸಮಾಜಘಾತಕ ವ್ಯಕ್ತಿಗಳ ಹಿಸ್ಟ್ರಿಗಳು ನೋಡಿದಾಗ ಅವರ ಬಾಲ್ಯದಲ್ಲಿ ತುಂಬಾ ಅವರು ಸಮಸ್ಯೆಗಳನ್ನ ಅನುಭವಿಸಿರ್ತಾರೆ. ಒಳ್ಳೆಯ ತಂದೆ ತಾಯಿಯವ್ರನ್ನ ಸರಿಯಾಗಿ ನೋಡ್ತಿರ್ತಿರಲ್ಲ, ಊಟ ಸಿಗ್ತಾ ಇರಲ್ಲ, ಈ ತರದ್ದೆಲ್ಲ ಸಮಸ್ಯೆಗಳಿರುತ್ತೆ. ಅದಕ್ಕೆ ಮಕ್ಕಳಿಗೆ ಫಸ್ಟ್ ಏನು ಅಂದ್ರೆ ಮುಖ್ಯವಾಗಿ ಬಾಲ್ಯ ಅನ್ನೋದು ಬಹಳ ಇಂಪಾರ್ಟೆಂಟ್. ಯಾರು ಒಳ್ಳೆಯ ಬಾಲ್ಯನ ಅನುಭವಿಸ್ತಾರೆ ಅವರು ಖಂಡಿತ ಉನ್ನತ ವ್ಯಕ್ತಿಗಳಾಗಿರ್ತಾರೆ. ತುಂಬಾ ಕಷ್ಟಪಟ್ಟು ಇದ್ದರೂ ಕೆಲವರು ಬಂದಿದ್ದಾರೆ ಮನೆಗಳಲ್ಲಿ ತಂದೆ ತಾಯಿಗಳ ಪೋಷಣೆಯಿಂದ. ಅದರಿಂದ ಪ್ರತಿಯೊಬ್ಬ ಮಕ್ಕಳಿಗೂ ಸಹ ಬಾಲ್ಯ ಅನ್ನೋದು ಬಹಳ ಮುಖ್ಯ. ಅದರಿಂದ ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಈ ವಿಚಾರನ ಅಂತ ಹೇಳಿದ್ರೆ, ಎಲ್ಲಾದ್ರೂ ನಾವು ಕೆಲಸ ಮಾಡೋಂಥ ಕಡೆ ಮಕ್ಕಳೇನಾದ್ರು ಬಂದರೆ ಅಥವಾ ನಾವು ಇರ್ತಕ್ಕಂಥ ಹಳ್ಳಿಗಳಲ್ಲೇನಾದ್ರು ಮಕ್ಕಳೇನಾದರೂ ಭಿಕ್ಷೆ ಬೇಡ್ತಾ ಇದ್ರೆ, ಅಕಸ್ಮಾತ್ ಏನಾದರೂ ಅನಾಥರಾಗಿದ್ರೆ, ಅವ್ರಿಗೇನಾದ್ರೂ ಬಾಲ್ಯ ವಿವಾಹಗಳಾಗ್ತಿದ್ರೆ, 1098 ಅಂತೇಳಿ ಮಕ್ಕಳ ಸಹಾಯವಾಣಿ ಅಂತ ಒಂದು ನಂಬರ್ ಇದೆ, ಆ ನಂಬರ್ನೆಲ್ಲ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ಆ ನಂಬರ್ಗೆ ಕರೆ ಮಾಡಿ. ಅಲ್ಲಿ ಯಾರೇ ನೀವು ಫೋನ್ ಮಾಡಿದ್ರು ಅವ್ರ ಹೆಸರು ಗೌಪ್ಯವಾಗಿ ಇಟ್ಟಿರ್ತಾರೆ, ಯಾರು ಹೇಳಕ್ ಹೋಗಲ್ಲ. ಒಂದೆರಡು ನಿದರ್ಶನಗಳನ್ನ ಮಾತ್ರ ಹೇಳಿ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. ನರ್ಸ್ಗಳು ಅಂದ್ರೆ ನೀವು ದಯಮಾಡಿ ನಿಮ್ಮ ಹುದ್ದೆಯನ್ನ ಕೀಳರಿಮೆಯಿಂದ ನೋಡಬೇಡಿ. ನಮ್ಮ ಭಾರತೀಯ ಚುನಾವಣಾ ಆಯುಕ್ತ ಶೇಷನ್ ಅವರು ಹೇಳ್ತಿದ್ರು, ಅಬ್ದುಲ್ ಕಲಾಂ ರಾಷ್ಟ್ರಪತಿಯವರು ಹೇಳ್ತಿದ್ರು, ತಮಗೆ ಏನು ಯಾವ ಹುದ್ದೆಯನ್ನ ಮಾಡಬೇಕು ಅಂತ ನಾವು ಇದ್ದೀವಿ, ಆ ಹುದ್ದೆಯನ್ನ ನಾವು ಸಂತೋಷದಿಂದ ಸ್ವೀಕರಿಸಿ ಆ ಹುದ್ದೆಯ ಗೌರವವನ್ನು ಕೊಟ್ಟು ನಾವು ಆ ಕೆಲಸವನ್ನು ಮಾಡಬೇಕಾಗ್ತದೆ. ಆ ಶೇಷನ್ ಅವರು ಇದೇ ಮಾತನ್ನ ಹೇಳ್ತಾರೆ, ನನಗೆ ಒಂದು ಕೆಲಸ ಕಸ ಹೊಡೆಯತಕ್ಕಂಥ ಕೆಲಸ ಕೊಟ್ಟಿದ್ದು ನಾನು ಅದನ್ನು ಶ್ರದ್ಧೆಯಿಂದ ಮಾಡ್ತಿದ್ದೆ ಅಂತ. ಈ ನರ್ಸ್ಗಳ ಪಾತ್ರ ಜೀವ ಉಳಿಸುವಲ್ಲಿ ವೈದ್ಯರಿಗಿಂತ ಮಿಗಿಲಾದದ್ದು. ಯಾವುದೇ ಆಸ್ಪತ್ರೆಗೆ ನಾವು ಹೋದಾಗ ಇವತ್ತಿನ ದಿನ ಸರ್ಕಾರಿ ಆಸ್ಪತ್ರೆ ಆಗಿರ್ಬೋದು, ಖಾಸಗಿ ಆಸ್ಪತ್ರೆ, ಮೊದಲು ಸಿಗೋದು ನಮಗೆ ನರ್ಸ್ಗಳು. ಅವರಿಗೆ ನೀವು ನರ್ಸ್ ಹುದ್ದೆಗಳನ್ನ ಇವ್ರು ಯಾವುದೋ ಒಂದು ಪರೀಕ್ಷೆ ಪಾಸ್ ಆಗಕ್ಕಾಗಿ ಓದ್ತೀವಿ ಅಂತ ಭಾವನೆ ತಿಳ್ಕೊಬೇಡಿ. ಸೇವಾ ಮನೋಭಾವದಿಂದ ಒಂದು ಮಾನವ ಜೀವವನ್ನು ಉಳಿಸತಕ್ಕಂಥ ಅತ್ಯುತ್ತಮವಾದ ಸೇವೆ ಅಂದರೆ ನರ್ಸಿಂದ ಸೇವೆ. ಅಂಥ ಸೇವೆಯನ್ನು ನೀವು ಬಹಳ ಸಕಾರಾತ್ಮಕವಾಗಿ ತೆಗೆದುಕೊಂಡು ಬಂದಂಥ ರೋಗಿಗಳನ್ನು ತಮ್ಮ ತಾಯಿ ಅಂತ, ಹೆಣ್ಮಕ್ಕಳನ್ನ ಗಂಡು ಮಕ್ಕಳನ್ನು ತಮ್ಮ ತಂದೆ ಅಂತೆ, ಅಣ್ಣ ತಮ್ಮಂದರಂತೆ ನೋಡಿ ನೀವು ಅವರಿಗೆ ಚಿಕಿತ್ಸೆ ಕೊಟ್ಟಾಗ ಆ ಒಂದು ಜೀವ ಉಳಿಸ್ತಕ್ಕಂಥದ್ದು ಯಾವುದೇ ಒಂದು ಹಣದ ಇದರಿಂದ ಅಳಿಯತಕ್ಕಂಥದ್ದಲ್ಲ. ಮಾನವನ ಸೇವೆ, ಈ ರೀತಿ ಏನು ಸೇವೆ ಮಾಡ್ತೀವಿ ಇದು ಬಹಳ. ನಾವು ನರ್ಸ್ಗಳಂತ ಹೇಳಿ ದಯಮಾಡಿ ಯಾರು ಕೀಳರಿಮೆಯಿಂದ ನೋಡ್ತಕ್ಕಂಥ ಹುದ್ದೆ ಅಲ್ಲಿ ಅತ್ಯಂತ ಗೌರವಯುತವಾಗಿ ಸಮಾಜದಲ್ಲಿ ನೋಡ್ತಕ್ಕಂಥ ಒಂದು ಹುದ್ದೆ ಇದು. ಸಂಪೂರ್ಣ ವಾರ್ತೆಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ.